ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವೀಡಿಯೋ ಏನಂತ ಹೇಳಿದ್ರೆ, ಲೆಸ್ ನಾನು ನಮ್ಮೂರಿಂದ ವೀಡಿಯೋ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ, ಇವತ್ತು ನಮ್ಮೂರಲ್ಲಿ ಭೂಮಿ ಪೂಜೆ ಮಾಡ್ತೀವಿ, ಅಂದರೆ ಭೂಮಿ ಹುಣ್ಣಿಮೆ ಅಂತ ಮಾಡ್ತಾರೆ. ಸೊ ಅದಕ್ಕೆ ನಾನು ಊರಿಗೆ ಬಂದಿದ್ದೀನಿ. ಲೈಕ್ ನಿನ್ನೆ ನೈಟ್ ಬ್ಯಾಂಗ್ಳೂರ್ ಬಿಟ್ಟಿದ್ದು, ಇಲ್ಲಿ ಬಂದು ರೀಚ್ ಆಗಿದ್ದು ಅರೌಂಡ್ ಮಾರ್ನಿಂಗ್ 1:30 ಆಗಿತ್ತು. ಯಾರ್ಯಾರು ಬಂದಿದ್ದೀವಿ ಅಂದರೆ, ನಾನು, ನಮ್ಮಮ್ಮ ಆ್ಯಂಡ್ ನನ್ನ ಫ್ರೆಂಡ್ ಅವ್ರ ತಂಗಿ ಬಂದಿದ್ದೀವಿ. ತೋರಿಸ್ತೀನಿ ಆಮೇಲೆ ನನ್ನ ಫ್ರೆಂಡ್ ತಂಗಿನ. ಸೊ ಇವಾಗ ನಾವು ತೋಟಕ್ಕೆ ಹೋಗ್ತೀವಿ, ಅಲ್ಲಿ ಭೂಮಿ ಪೂಜೆ ಮಾಡ್ಕೋಬೇಕು, ಆಮೇಲೆ ಅಲ್ಲಿರೋ ಐಟಮ್ಸ್ನೆಲ್ಲ ಪೂಜೆ ಮಾಡ್ತೀವಿ. ಆ್ಯಂಡ್ ಈ ಪೂಜೆ ಬಂದುಬಿಟ್ಟು ನಮ್ಮ ಅಮ್ಮ ಅವ್ರ ಊರಲ್ಲಿ ಮಾಡೋದು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ತಡ ಆಗಿದೆ, ಕಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇದು ನೀವೇನು ನೋಡ್ತಾ ಇದ್ದೀರಾ, ಇದು ಬಂದುಬಿಟ್ಟು ಇವಾಗ ನಾವು ಭೂಮಿ ಪೂಜೆ ಮಾಡೋಕ್ಕೆ ಹೋಗ್ತೀವಲ್ಲ, ಸೊ ಅಲ್ಲಿ ನಮಗೆ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಾಗಿರುತ್ತೆ. ಲೈಕ್ ದೇವ್ರಿಗೆ ನೈವೇದ್ಯ ಆಗಲಿ, ದೇವ್ರ ಪೂಜೆ ಸಾಮಾನಾಗಲಿ, ಹಣ್ಣುಗಳು, ಹೂವುಗಳು, ಅದೆಲ್ಲ ಬೇಕಾಗಿರುತ್ತೆ. ಸೊ ಅದನ್ನೆಲ್ಲ ಮುಂಚೆ ಮನೆಯಲ್ಲೇ ನೀಟಾಗಿ ಅರೇಂಜ್ ಮಾಡಿಕೊಂಡು, ಅದಕ್ಕೆ ಪೂಜೆ ಮಾಡಿಕೊಂಡು, ದೇವಸ್ಥಾನದಲ್ಲಿ ಹೋಗಿ ಅದಕ್ಕೆ ಇನ್ನೊಂದು ಸಲ ಪೂಜೆ ಮಾಡಿಕೊಂಡು, ಆಮೇಲೆ ನಾವು ತೋಟಕ್ಕಾಗಲಿ ಗದ್ದೆಗಾಗಲಿ ಹೋಗಬೇಕಾಗಿರುತ್ತೆ. ನಡೀರಿ, ಇವ್ರು ಫೋರ್ಸ್ ಕೊಡ್ತಾರಪ್ಪ. ಬೇಡ, ಚಪ್ಪಲಿ ಬೇಡವ, ಆಮೇಲೆ ಹಾಕೋಣ. ಅದನ್ನ ಚಂದ ಬೆಳೆಸ್ಬೇಕು, ಇಲ್ಲಾಂದ್ರೆ ಗುದ್ದು ಬಿಡ್ತೇನೆ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗಿ, ಅದೇ ಆವಾಗಲೇ ಹೇಳಿದ್ನಲ್ಲ, ಹಂಗೆ ಪೂಜೆ ಮಾಡ್ಕೊಂಬರ್ಬೇಕು. ಸೊ ನಾವು ಒಂದು ನಮ್ಮನೇಲಿ ತೆಂಗಿನಕಾಯಿದು ಸಸಿ ಇತ್ತು, ಸೊ ಅದನ್ನು ಕೂಡ ತೊಗೊಂಡೋಗಿದ್ವಿ ಅಲ್ಲಿ ಹಾಕೋಣ ಅಂತ. ಸೊ ಇದು ಬಂದುಬಿಟ್ಟು ಲೈಕ್ ನಮ್ಮೂರಲ್ಲಿ ದೇವರು ಹಳ್ಳಿ ಮಲ್ಲಪ್ಪ ಅಂತ ಹೇಳ್ತಾರೆ ಈ ದೇವ್ರ ಹೆಸರು. ಸೊ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಇವಾಗ ಮನೆ ಬಿಟ್ವಿ ನಾವು. ಅರೌಂಡ್ 11:30 ಆಗಿತ್ತು. ಸೊ ನಾವು ಟೂ ವೀಲರಲ್ಲೇ ಹೋಗ್ತಾ ಇದ್ದೀವಿ. ಲೈಕ್ ಮುಂಚೆ ಎಲ್ಲ ಹೆಂಗೆ ಅಂದರೆ, ಇವಾಗಲೂ ಸ್ವಲ್ಪ ಜನ ಹೋಗ್ತಾರೆ, ಎತ್ತಿನ ಗಾಡೀಲಿ ಹೋಗ್ತಾರೆ. ಎಲ್ಲರೂ ಮನೆಯವರೆಲ್ಲ ಒಂದೇ ಸಲ ಎತ್ತಿನ ಗಾಡೀಲಿ ಬೇಕಾಗಿರೋದೆಲ್ಲ ಇಟ್ಕೊಂಡು ಎಷ್ಟು ಚೆನ್ನಾಗಿ ಹೋಗ್ತಾರೆ. ಇವಾಗ ಕಮ್ಮಿ ಆಗಿದೆ ಆ್ಯಕ್ಚುಲಿ. ನಮ್ಮ ಮನೇಲಿ ಎತ್ತಿನ ಗಾಡಿ ಇದೆ, ಆದರೆ ಎತ್ತಿಲ್ಲ. ಸೊ ನಾವು ಟೂ ವೀಲರಲ್ಲೇ ಹೋಗ್ತಾ ಇದ್ದೀವಿ. ಈ ಕೆರೆನೂ ಅಷ್ಟೇ, ತುಂಬ ಹಳೆಯ ಕೆರೆ, ಯಾವಾಗಲೂ ನೀರು ಇರುತ್ತೆ ಅಲ್ಲಿ ಮಾತ್ರ. ಪರ್ಸ್ನಲಿ ನಮ್ಮೂರಿಗೆ ಹೋದಾಗ ಈ ಥರ ನೇಚರ್ ಆಗಲಿ, ಕೆರೆ ಆಗಲಿ, ನೋಡೋಕ್ಕೆ ಮತ್ತು ಪ್ರಾಣಿಗಳಾಗಲಿ, ಅವನ್ನೆಲ್ಲ ನಂಗೆ ನೋಡೋಕ್ಕೆ ಪರ್ಸ್ನಲಿ ತುಂಬಾ ಇಷ್ಟ. ಸೊ ಇನ್ನೇ ನಾವು ನಮ್ಮ ತೋಟದ ಹತ್ರ ಬಂದ್ವಿ. ನಾವು ನಮ್ಮ ತೋಟದಲ್ಲಿ ಬಂದುಬಿಟ್ಟು ವಿಳೆದೆಲೆ ಹಾಕಿರೋದು ನೀವು ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ಲೈಕ್ ಈ ಮೆಕ್ಕೆಜೋಳ, ತೆಂಗು, ಬಾಳೆ, ಆಮೇಲೆ ಅಡಿಕೆ ಸ್ವಲ್ಪ ನಮ್ಮ ಕಡೆ ಜಾಸ್ತಿನೇ. ಸೊ ಸೀಸನಲ್ ವೈಸ್ ಯಾವ ಕ್ರಾಪ್ನ ಬೆಳಿಬೋದು ಆ ಕ್ರಾಪ್ನ ಬೆಳ್ಕೊಂಬರ್ತಾರೆ. ಬಟ್ ಜಾಸ್ತಿ ಮೆಕ್ಕೆಜೋಳ, ತೆಂಗು, ಅಡಿಕೆನೇ ಸ್ವಲ್ಪ ಜಾಸ್ತಿ ನಮ್ಮ ಸೈಡು. ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಾ ಅಂದರೆ, ಎಸ್, ನಾವು ವಿಳೆದೆಲೆ ಮುಂಡ್ಗೆಗೆ ಪೂಜೆ ಮಾಡೋದಂಥದ್ದು. ಮುಂಡ್ಗೆ ಬಂದುಬಿಟ್ಟು ಈ ವಿಳೆದೆಲೆಗೆ ಒಂದು ಸಪೋರ್ಟ್ ಆಗಿ ಒಂದು ಹಳ್ಳ ಥರ ಮಾಡಿಬಿಟ್ಟು ಹಾಕಿರ್ತೀವಲ್ಲ, ಸೊ ಅದನ್ನ ಮುಂಡ್ಗೆ ಅಂತ ಕರೀತಾರೆ. ಇವಾಗ ಮುಂಡ್ಗೆ ಯಾವ ಥರ ಲೆಕ್ಕದ ಮೇಲೆ ತೊಗೊತೀವಿ ಅಂದರೆ, ಎಲ್ಲ ಮುಂಡ್ಗೆಗೂ ನಾವು ಹೋಗಿ ಪೂಜೆ ಮಾಡೋವಂಥದ್ದಿರಲ್ಲ. ಲೈಕ್ ಈ 9 ಸಾಲು, 3ನೇ ಸಾಲದ ಮುಂಡ್ಗೆ ಲೆಕ್ಕ ತೊಗೊಂಡು ನಾವು ಅಲ್ಲಿ ಲೈಕ್ ಸೀರೆ ಓಡಿಸ್ಬಿಟ್ಟು ಆ ದೇವ್ರನ್ನ ಪೂಜೆ ಮಾಡ್ತೀವಿ. ಸೊ ಆ್ಯಕ್ಚುಲಿ ಭೂಮಿ ಪೂಜೆ ಬಂದುಬಿಟ್ಟು ಗದ್ದೆಯಲ್ಲಿ ಮಾಡಬೇಕು. ಸೊ ನಮ್ದು ಆ್ಯಕ್ಚುಲಿ ತೋಟದಲ್ಲೇ ನಾವು ಆಲ್ಮೋಸ್ಟ್ ಮಾಡ್ಕೊಂಬಂದಿರೋದ್ರಿಂದ ತೋಟದಲ್ಲೇ ಮಾಡ್ತೀವಿ. ಸೊ ಫೈನಲಾಗಿ ಈ ಥರ ಕಾಣಿಸ್ತಾ ಇರುತ್ತೆ. ಸಿಂಪಲಾಗಿ ಓಡಿಸಿರ್ತೀವಿ, ಯಾವುದೇ ಥರ ಒಡವೆ ಆಗಲಿ ಮತ್ತೊಂದಾಗಲಿ ಏನೂ ಹಾಕಿರಲ್ಲ. ಜಸ್ಟ್ ಆ ಒಂದು ಮುಂಡ್ಗೆಗೆ ಸೀರೆ ಓಡಿಸ್ಬಿಟ್ಟು ಲಕ್ಷ್ಮೀ ಸ್ವರೂಪದಲ್ಲಿ ಮುಂದೆ ಕಳಶ ಇಟ್ಬಿಟ್ಟು ದೇವ್ರಿಗೆ ನೈವೇದ್ಯ ಮಾಡ್ತೀವಿ, ಅಷ್ಟೇ ಸಿಂಪಲಾಗಿ. ಸೊ ವೀಡಿಯೋನ ಸ್ಕಿಪ್ ಮಾಡ್ದಿರಾ ಕೊನೆ ತನಕ ನೋಡಿ, ಸೊ ದಟ್ ನಿಮಗೊಂದು ಕ್ಲಿಯರ್ ಅಪ್ಡೇಟ್ ಸಿಗುತ್ತೆ ನಾವು ನಮ್ಮ ಸೈಡ್ ಯಾವ ಥರ ಪೂಜೆ ಮಾಡ್ತೀವಿ ಅಂತ. ಸೊ ಇವಾಗ ಪೂಜೆ ಎಲ್ಲ ಆಯಿತು, ನೈವೇದ್ಯ ಎಲ್ಲ ಇಟ್ಟಾಯಿತು. ಸೊ ಓವರಾಲ್ ಯಾವ ಥರ ಕಾಣಿಸ್ತಿದೆ ಅಂತ ತೋರಿಸ್ತೀನಿ ನೋಡಿ. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮನೆಯವರೆಲ್ಲರೂ ಸೇರಿಕೊಂಡು ಅಲ್ಲೇ ಊಟ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ, ಊಟ ಇನ್ನೂ ಎಕ್ಸ್ಟ್ರಾ ಟೇಸ್ಟಾಗಿ ಸಿಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದು ಸೊ ಇದೇನಂದ್ರೆ ಲೈಕ್ ನಾವು ದೇವರಿಗೆ ಅಂತಾನೆ ಸಪ್ರೇಟ್ ಆಗಿ ನೈವೇದ್ಯ ಇಟ್ಟಿರ್ತೀವಲ್ವ, ಅದನ್ನ ಜಮೀನ್ ಫುಲ್ಲು ಈ ತರ ಹಾಕೊಂಡು ಬರ್ತೀವಿ.
ಅಲ್ಲೂ ಇಷ್ಟೊತ್ತಿದೆ ಬೈಗುಳ ಇದ್ವು. ದೀಪಕ್ಕಲ್ಲ ಯಾರು ಅಂತ ನಂಗೆ ಗೊತ್ತಾಗ್ಲಿಲ್ಲ. ಅತ್ತೆ ಹಾಯ್ ಮಾಡು. ಸೊ ಈ ತೋಟ ಬಂದು ಸೊ ನೀವು ನನ್ನ ಗೌರಿ ಹಬ್ಬದ ಬ್ಲಾಗ್ ಅಲ್ಲಿ ನೋಡಿದ್ರು ಅಂತ. ಸೊ ಅವ್ರದ್ದು ಬೆಳಗ್ಗೆ ಆಯ್ತಾ ನಿಮ್ದು ಎಲ್ಲಿ ಯಾರು ಇಲ್ಲ ಜಮೀನ್ ಬಂದ್ಬಿಟ್ಟು ಇನ್ನೊಂದು ಮಾಮಂದು ಲೈಕ್ ನಮ್ಮ ಮಾಮಂದು ಅಶೋಕ ಅಣ್ಣ ಅವ್ರದ್ದು ಮತ್ತೆ ಇನ್ನೊಬ್ರು ಮಾಮಂದು ಮೂರ್ದು ಒಟ್ಟಿಗೆನೆ ಇರೋದು. ಸೊ ಒಬ್ಬರು ಮೂರು ಜನ ತೋಟಕ್ಕೂ ಒಂದ್ಸಲ ವಿಸಿಟ್ ಕೊಟ್ಬಿಟ್ಟು ಅಲ್ಲಿರೋರ್ನ ಎಲ್ಲಾರನು ಮಾತಾಡ್ಸ್ಕೊಂಡ್ಬರ್ಬೇಕು. ಹಾಯ್ ಮಾಡ್ರಿ ಬೆಳಗ್ಗೆ. ಹಾಯ್ ಮಾಡ ಹಾಯ್ ಮಾಡ ಬೆಳಗ್ಗೆ ಬೆಳಗ್ಗೆ. ಅವಳು ಬೆಳಗ್ಗೆ ನನ್ನ ಫ್ರೆಂಡ್ ಅವಳು ಕೆಂಪಗೆ. ನಾನಿಲ್ಲಪ್ಪ ನಾನು ಹುಟ್ಟಿರೋದು ಹಂಗೆ ಕೆಂಪಗೆ ಅಷ್ಟೇ. ಹಾಯ್ ಮಾಡ. ಅಯ್ಯೋ ಸಾಕು ತಗೊಳಪ್ಪ. ಆಯ್ತು ತೆಂಗಿನಕಾಯ ಬಾಳೆಗೊಂಡೆ ಪುಸ್ತೀರಿ ತೆಂಗಿನಕಾಯಿ ಅಂತೀರಲ್ಲ ಇದು ಕೊತ್ತಂಬರಿ. ಸೊಪ್ಪೆ ಬೆಳೆಯೋದು ನಮ್ಮ ಸೈಡ್ ಜಾಸ್ತಿ. ಅದು ಏನೋ ಮೆಂತೆ ಇರ್ಬೇಕು ಮೆಂತೆ ಕೊತ್ತಂಬರಿ ಸಬ್ಬಸ್ಗೆ ಮತ್ತು ಅದು ಕೊತ್ತಂಬರಿ. ನಾನು ಜಾಸ್ತಿ ಹೊತ್ತು ತೋಟದಲ್ಲಿ ಇರಲಿಲ್ಲ, ಒಂದು 1 hour ಏನೋ 2 hour ಇದ್ವಿ ಅಷ್ಟೇ. ಬಿಕಾಸ್ ನೈಟ್ ಜರ್ನಿ ಬಂದಿದ್ವಿ, ಆಮೇಲೆ ಸುಸ್ತಾಗ್ತಿತ್ತು, ತುಂಬಾ ಬಿಸಿಲಿತ್ತು. ಅದಕ್ಕೆ ನಾನು ನನ್ನ ಫ್ರೆಂಡ್ ಮನೆಗೆ ಹೊರಟಿದ್ವಿ. ಇವಾಗ ಇಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ ನಾವು ಅದು ಸೀರೆ ಓಡಿಸಿರ್ತೀವಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ಮನೆ ಮಗಳು ಇಲ್ಲ ಮನೆ ಮೊಮ್ಮಗಳಿರ್ತಾರಲ್ಲ ಅವರು ಆ ಸೀರೆ ಉಟ್ಕೋಬೇಕು. ಆಮೇಲೆ ಕಳಶನ ಏನು ಮಾಡ್ತೀವಿ, ನೈವೇದ್ಯನ ಏನು ಮಾಡ್ತೀವಿ ಅಂತ ಮುಂದೆ ತೋರಿಸ್ತೀನಿ. ಸೊ ನೈವೇದ್ಯ ಇಟ್ಟಿರ್ತೀವಲ್ಲ ಅದನ್ನ ಈ ಥರ ಅಲ್ಲೇ ಭೂಮಿಲೇ ಹಾಕ್ತೀವಿ, ಈ ಥರ ಹೋಲ್ ಥರ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಪೂಜೆ ಎಲ್ಲ ಮಾಡಿಬಿಟ್ಟು. ಸೊ ಇದನ್ನು ಭೂಮಿಲಿ ಹೂಳೋ ಥರ ಅಂತ ಅರ್ಥ. ಮೂರೆಡೆ ಮಾಡ್ಕೊಂಡಿರ್ತೀವಿ, ಒಂದೆಡೆ ಈ ಥರ ಹಾಕ್ತೀವಿ, ಒಂದ್ಬಿಟ್ಟು ಆವಾಗಲೇ ತೋರಿಸೋದನ್ನೆಲ್ಲ ಭೂಮಿಗೆಲ್ಲ ಫುಲ್ ಹಾಕೊಂಡ್ಬರ್ತೀವಿ. ಇನ್ನೊಂದು ಯಾರಾದರೂ ನಾವು ಮನೆಯವರು ಸೇವಿಸಬೇಕಾಗಿರುತ್ತೆ. ಸೊ ಅದಾದಮೇಲೆ ಪೂಜೆ ಇಲ್ಲಿ ಮುಗಿಸ್ಕೊಂಡಾದ್ಮೇಲೆ ನಾವು ಬೆಂಗಳೂರಲ್ಲಿ ನಮ್ಮ ಮನೇಲಿ ತೆಂಗಿನ ಸಸಿ ಬೆಳೆದಿತ್ತು ಅಂತ ಹೇಳಿದ್ನಲ್ಲ. ಸೊ ಇವಾಗ ಅದಕ್ಕೆ ಪೂಜೆ ಎಲ್ಲ ಮಾಡಿಬಿಟ್ಟು ಅದನ್ನ ಗದ್ದೆಯಲ್ಲಿ ನೆಡ್ತಾ ಇದ್ದಾರೆ ನಮ್ಮಮ್ಮ. ಇದನ್ನೆಲ್ಲ ನಾನು ನೋಡಿರಲಿಲ್ಲ, ಇದೆಲ್ಲ ನನ್ನ ತಂಗಿ ಲೈಕ್ ನಮ್ಮ ಮಾಮ ಮಗಳು ವೀಡಿಯೋ ಮಾಡಿಬಿಟ್ಟು ನನಗೆ ಕಳಿಸ್ಕೊಟ್ಟಿದ್ದು. ಸೊ ಥ್ಯಾಂಕ್ಸ್ ಫಾರ್ ದ್ಯಾಟ್. ಸೊ ನೋಡಿದ್ರಲ್ಲ ನಮ್ಮ ಸೈಡ್ ನಾವು ಯಾವ ಥರ ಭೂಮಿ ಪೂಜೆ ಮಾಡಿದ್ವಿ ಅಂತ. ಸೊ ಇದೆಲ್ಲ ನಂಗೆ ಪರ್ಸ್ನಲಿ ತುಂಬಾ ಇಷ್ಟ. ಸೊ ಆ ರೀಸನ್ಗೆ ನಿಮ್ಮ ಜೊತೆ ಒಂದು ಚಿಕ್ಕ ವೀಡಿಯೋದಲ್ಲಿ ಶೇರ್ ಮಾಡಿಕೊಂಡೆ. ಸೊ ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ, ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ಸ್ಟೇ ಟ್ಯೂನ್ ಫಾರ್ ಅಪ್ಕಮಿಂಗ್ ಇಂಟ್ರೆಸ್ಟಿಂಗ್ ವ್ಲಾಗ್ಸ್. ಮೀಟ್ ಯು ಸೂನ್. ಬೈ ಬೈ. ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.